ಮಸ್ತಿ ಸ್ನೇಹಿತರೇ, ತಮ್ಮೆಲ್ಲರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಗೌರಿ ಗಣೇಶ ಹಬ್ಬಕ್ಕೆ ಇನ್ಸ್ಟೆಂಟಾಗಿ ಕಾಜು ಕತ್ಲಿ ಮೋದಕ ರೆಸಿಪಿನ ತೋರಿಸ್ಕೊಡ್ತಾ ಇದ್ದೀನಿ. ಜಸ್ಟ್ 5 ನಿಮಿಷದಲ್ಲಿ ಇದನ್ನು ಮನೆಯಲ್ಲೇ ಇರುವ ಸಾಮಾನುಗಳಿಂದ ಪ್ರಿಪೇರ್ ಮಾಡ್ಕೊಳ್ಬೋದು. ವಿಡಿಯೋ ಸ್ಕಿಪ್ ಮಾಡಿ ಪೂರ್ತಿಯಾಗಿ ನೋಡಿ. ನಿಮಗೆ ಈ ರೆಸಿಪಿ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ ಜೊತೆಗೆ. ವೆಲ್ಕಮ್ ಟು ಪ್ರೀತಿಯಿಂದ ಅಡುಗೆ ಮನೆ. ಇನ್ಸ್ಟೆಂಟ್ ಕಾಜು ಕತ್ಲಿ ಮೋದಕ ಮಾಡಲು ಮೊದಲಿಗೆ ಒಂದು ಮಿಕ್ಸಿ ಜಾರಲ್ಲಿ 1/2 ಕಪ್ಪಷ್ಟು ಗೋಡಂಬಿ ಹಾಕ್ಕೊಳ್ಬೇಕು, 1/4 ಕಪ್ಪಷ್ಟು ಸಕ್ಕರೆ ಹಾಕ್ಕೊಳ್ಬೇಕು. ನಿಮಗೆ ಸ್ವೀಟ್ ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ, ಕಡಿಮೆ ಬೇಕಂದರೆ ಕಡಿಮೆ ಕೂಡ ಮಾಡ್ಕೊಳ್ಬೋದು. 2 ಏಲಕ್ಕಿ ಹಾಕ್ಕೊಳ್ತಾ ಇದ್ದೀನಿ ಫ್ಲೇವರಿಗೋಸ್ಕರ. ಇದನ್ನು ನೀವು ಆನ್ ಆಫ್ ಮಾಡ್ಕೊತ ಕೋಸಾಗಿ ಸಣ್ಣಗೆ ರುಬ್ಕೊಳ್ಬೇಕು. ಆದಷ್ಟು ಸಣ್ಣಗೆ ರುಬ್ಕೊಂಡ್ರೆ ಟೇಸ್ಟ್ ತುಂಬ ಚೆನ್ನಾಗಿ ಬರುತ್ತೆ. ಇಲ್ಲಿ ನೋಡಿ, ಇಷ್ಟು ಸಣ್ಣಗೆ ನಾನು ರುಬ್ಕೊಂಡಿದ್ದೀನಿ. ಇದನ್ನು ಈಗ ಒಂದು ಬೌಲಲ್ಲಿ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈ ಮೋದಕ ಟೇಸ್ಟ್ ಕಾಜು ಕತ್ಲಿ ಸ್ವೀಟ್ ಇರುತ್ತಲ್ಲ ಅದೇ ರೀತಿ ಬರುತ್ತೆ, ತುಂಬ ಟೇಸ್ಟಿ ಆಗುತ್ತೆ. ಒಂದು ಸರಿ ಇದನ್ನು ನೀವು ಟ್ರೈ ಮಾಡಿ ನೋಡಿ, ತುಂಬಾ ಇಷ್ಟಪಡ್ತೀರಾ. ಈ ಪೌಡ್ರಿಗೆ ಈಗ ನಾವು ಹಾಲು ಹಾಕ್ಕೊಳ್ಬೇಕು. ಇಲ್ಲಿ ನಾನು ಬಿಸಿ ಮಾಡಿ ತಣ್ಣಗಿರುವ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ರೂಮ್ ಟೆಂಪ್ರೇಚರ್ ಹಾಲನ್ನ ಹಾಕ್ಕೊಳ್ತಾ ಇದ್ದೀನಿ. ಹಾಲನ್ನ ನೀವು ಸ್ವಲ್ಪ ಸ್ವಲ್ಪನೇ ಹಾಕ್ಬಿಟ್ಟು ಹಿಟ್ಟನ್ನ ನಾದ್ಕೊಳ್ಬೇಕಾಗುತ್ತೆ. ಈ ರೀತಿ ಹಿಟ್ಟು ನಾದುವಾಗ ನೀವು ಸ್ಮೂತಾಗಿ ನಾದ್ಕೊಳ್ಳಿ, ಜಾಸ್ತಿ ನೀವು ಪ್ರೆಷರ್ ಹಾಕ್ಬಿಟ್ಟು ಹಿಟ್ಟು ನಾದಕ್ಕೆ ಹೋಗಬೇಡಿ. ಸ್ಮೂತಾಗಿ ನಾದರೆ ಸಾಕಾಗುತ್ತೆ. ಹಾಲು ಹಾಕ್ಕೊಳ್ಳುವಾಗ ನೀವು ಒಂದೇ ಸರಿಗೆ ಹಾಲು ಹಾಕಿದ್ರೆ ಹಿಟ್ಟು ತುಂಬ ತೆಳ್ಳಗಾಗುತ್ತೆ. ಅದಕ್ಕೋಸ್ಕರ ನೀವು ಸ್ವಲ್ಪ ಸ್ವಲ್ಪನೇ ಹಾಲು ಹಾಕ್ಬಿಟ್ಟು ಹಿಟ್ಟನ್ನ ನಾದ್ಕೊಳ್ಳಿ. ಈ ಪ್ರಮಾಣಕ್ಕೆ 1 ಚಮಚದಷ್ಟು ಹಾಲು ಸಾಕಾಗುತ್ತೆ. ನೀವು ಜಾಸ್ತಿ ಮಾಡ್ತಾ ಇದ್ದೀರಂದರೆ ಸ್ವಲ್ಪ ಸ್ವಲ್ಪ ನೋಡಿಬಿಟ್ಟು ಹಾಕ್ಕೊಳ್ಳಿ. ಮನೆಯಲ್ಲೇ ಇರುವ ಸಾಮಾನುಗಳಿಂದ ತುಂಬ ಸುಲಭವಾಗಿ ಈ ಕಾಜು ಕತ್ಲಿ ಮೋದಕನ ಪ್ರಿಪೇರ್ ಮಾಡ್ಕೊಳ್ಬೋದು. ಈ ಸರಿ ಗೌರಿ ಗಣೇಶ ಹಬ್ಬಕ್ಕೆ ಈ ಮೋದಕ ಪ್ರಿಪೇರ್ ಮಾಡಿ ನೋಡಿ. ಎಲ್ಲರೂ ತುಂಬಾ ಇಷ್ಟಪಡ್ತಾರೆ, ಅಷ್ಟು ಟೇಸ್ಟಿಯಾಗಿರುತ್ತೆ. ನೀವು ನೋಡ್ತಿರ್ಬೋದು ಹಿಟ್ಟು ಎಷ್ಟು ಸ್ಮೂತಾಗಿ ಸಾಫ್ಟಾಗಿ ನಾದ್ಕೊಂಡಿದ್ದೀನಿ ಅಂತೇಳ್ಬಿಟ್ಟು. ಇದನ್ನು ನೀವು ಬೇಕಾದರೆ ಫ್ರಿಡ್ಜಲ್ಲಿ ಇಟ್ಬಿಟ್ಟು ಬೇಕಾದಾಗ ಮೋದಕನ ಪ್ರಿಪೇರ್ ಮಾಡ್ಕೊಳ್ಬೋದು. ಮೊದಲೇ ಇದನ್ನು ನೀವು ಪ್ರಿಪೇರ್ ಮಾಡಿ ಇಟ್ಕೋಬೋದು. ಕಾಜು ಕತ್ಲಿ ಮೋದಕ ಮಾಡಲು ಡೋ ರೆಡಿ ಆಗಿದೆ. ನೆಕ್ಸ್ಟ್ ಇಲ್ಲಿ ನಾನು ಒಂದು ಸ್ವಲ್ಪ ಪಿಸ್ತಾನ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ತೊಗೊತಾ ಇದ್ದೀನಿ. ಬೇಕಂದರೆ ಹಾಕ್ಕೊಳ್ಳಿ, ಏನಾದರೂ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಇಲ್ಲಿ ನಾನು ಮೋದಕ ಪ್ರಿಪೇರ್ ಮಾಡಲು ಮೋಲ್ಡ್ ತೊಗೊತಾ ಇದ್ದೀನಿ. ಮೋಲ್ಡಿಗೆ ಸ್ವಲ್ಪ ತುಪ್ಪ ಹಚ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ಬೇಕಂದರೆ ತುಪ್ಪ ಹಚ್ಕೊಳ್ಳಿ, ಏನಾದರೂ ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಹಚ್ಚಿಬಿಟ್ಟು ಸ್ವಲ್ಪ ಹಿಟ್ಟು ತೊಗೊಳ್ತಾ ಇದ್ದೀನಿ. ಇಲ್ಲಿ ನೋಡಿ, ಇಷ್ಟು ಸ್ವಲ್ಪ ಹಿಟ್ಟು ತೊಗೊಂಡ್ಬಿಟ್ಟು ಈ ರೀತಿ ಪ್ರೆಸ್ ಮಾಡ್ಕೊಳ್ಬೇಕು ಅಷ್ಟೇ. ಇಲ್ಲ ಮಧ್ಯದಲ್ಲಿ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಪಿಸ್ತಾ ಕಟ್ ಮಾಡಿದ್ದೀನ ಅದನ್ನು ಇಟ್ಕೊಳ್ತಾ ಇದ್ದೀನಿ. ಇದು ಆಪ್ಷನಲ್, ಇದು ಇಲ್ಲದೇನೂ ಸಹ ಹಾಗೆ ನೀವು ಪ್ರಿಪೇರ್ ಮಾಡ್ಕೊಳ್ಬೋದು. ಇಲ್ಲಿ ನಾನು ಮೋಲ್ಡ್ ಇಲ್ಲದೇನೂ ಸಹ ಈ ಮೋದಕ ಪ್ರಿಪೇರ್ ಮಾಡ್ಕೊಳ್ಬೋದು. ಮೊದಲಿಗೆ ನಾನು ಮೋಲ್ಡಲ್ಲಿ ತೋರಿಸ್ತಾ ಇದ್ದೀನಿ, ನಂತರ ಬರೀ ಕೈಯಲ್ಲೇ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಬೋದು ಅಂತೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಈ ರೀತಿ ಹಾಕ್ಕೊಂಬಿಟ್ಟು ಪ್ರೆಸ್ ಮಾಡಿದ್ರೆ ಸಾಕು, ರೆಡಿ ಆಗುತ್ತೆ ಮೋದಕ್ಕೂ. ಹಿಟ್ಟು ಎಷ್ಟು ಬೇಕೋ ಅಷ್ಟು ಹಾಕ್ಬಿಟ್ಟು ಎಕ್ಸ್ಟ್ರಾ ಆಗಿರೋದನ್ನು ನೀವು ತಕ್ಕೊಂಬಿಡಿ ಹಿಟ್ಟನ್ನ. ನೋಡಿ, ಈ ರೀತಿ ನಾನು ಪ್ರಿಪೇರ್ ಮಾಡ್ಕೊಳ್ಬೇಕು. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿರೋ ಮೋದಕ ರೆಡಿಯಾಗಿದೆ. ನೋಡಿ, ವಾವ್, ಸೂಪರಾಗಿ ಪರ್ಫೆಕ್ಟಾಗಿ ಮೋದಕ ರೆಡಿಯಾಗಿದೆ. ನೀವು ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಮೋದಕ ರೆಡಿಯಾಗಿದೆ. ನೋಡಿ, ಎಲ್ಲ ಕಡೆಯೂ ಪರ್ಫೆಕ್ಟಾಗಿ ಬಂದಿದೆ. ಇದನ್ನು ಈಗ ಒಂದು ಪ್ಲೇಟಲ್ಲಿ ತಕ್ಕೊಳ್ತಾ ಇದ್ದೀನಿ. ನಂತರ ಬರೀ ಕೈಯಲ್ಲಿ ಯಾವ ರೀತಿ ಪ್ರಿಪೇರ್ ಮಾಡ್ಕೊಳ್ಬೋದು ಅಂತೇಳ್ಬಿಟ್ಟು ತೋರಿಸ್ತಾ ಇದ್ದೀನಿ. ನೋಡಿ, ಇದಕ್ಕೂ ಸಹ ಸ್ವಲ್ಪ ಹಿಟ್ಟು ತೊಗೊಂಡ್ಬಿಟ್ಟು ಈ ರೀತಿ ಸ್ವಲ್ಪ ಅಗಲ ಮಾಡ್ಕೋಬೇಕು. ಇಲ್ಲಿ ಮಧ್ಯದಲ್ಲಿ ನಾನು ಸ್ವಲ್ಪ ಪಿಸ್ತಾ ಹಾಕ್ಕೊಳ್ತಾ ಇದ್ದೀನಿ. ಪಿಸ್ತಾ ಇಲ್ಲದೇನು ನೀವು ಸಹ ಹಾಗೆ ಮಾಡ್ಕೊಳ್ಬೋದು. ಇಲ್ಲಿ ನೋಡಿ, ಈ ರೀತಿ ನಾನು ಬರೀ ಕೈಯಿಂದಲೇ ಈ ರೀತಿ ಮೋದಕನ ಪ್ರಿಪೇರ್ ಮಾಡ್ತಾ ಇದ್ದೀನಿ. ನೋಡ್ತಿರ್ಬೋದು ನೀವು. ನೋಡಿ, ಈ ರೀತಿ ಪ್ರಿಪೇರ್ ಮಾಡ್ಕೊಂಡಿದ್ದೀನಿ. ಇದನ್ನು ನೀವು ಹಾಗೇ ಇಟ್ಕೋಬೋದು ಮೋದಕ, ಇಲ್ಲ ಅಂತೇಳಿ ಒಂದು ಟೂತ್ ಪಿಕ್ ಅಥವಾ ಒಂದು ಸ್ಪೂನಿಂದ ಈ ರೀತಿ ಡಿಸೈನ್ ಮಾಡಿದರೆ ತುಂಬ ಚೆನ್ನಾಗಿ ಕಾಣುತ್ತೆ, ಲುಕ್ ತುಂಬ ಚೆನ್ನಾಗಿ ಬರುತ್ತೆ. ನೋಡಿ, ಎಷ್ಟು ಈಸಿಯಾಗಿ ಪ್ರಿಪೇರ್ ಮಾಡ್ಕೊಳ್ಬೋದು. ನೀವು ಮೋಲ್ಡ್ ಇಲ್ಲದೇನು ಸಹ ತುಂಬ ಸುಲಭವಾಗಿ ಈ ಮೋದಕನ ಪ್ರಿಪೇರ್ ಮಾಡ್ಕೊಳ್ಬೋದು. ನೋಡ್ತಿರ್ಬೋದು ಎಷ್ಟು ಚೆನ್ನಾಗಿ ಬಂದಿದೆ. ಎಲ್ಲನೂ ಇದೇ ರೀತಿ ಪ್ರಿಪೇರ್ ಮಾಡ್ಕೊಳ್ಬೇಕು. ನೋಡ್ತಿರ್ಬೋದು ಎಲ್ಲ ಮೋದಕ ರೆಡಿಯಾಗಿದೆ. ಇದಕ್ಕೆ ಈಗ ನಾನು ಸಣ್ಣಗೆ ಕತ್ತರಿಸಿಕೊಂಡಿರೋ ಪಿಸ್ತಾದಿಂದ ಗಾರ್ನಿಷ್ ಮಾಡ್ಕೊಳ್ತಾ ಇದ್ದೀನಿ. ಇದು ಟೋಟಲಿ ಆಪ್ಷನಲ್, ಬೇಕಂದರೆ ನೀವು ಗಾರ್ನಿಷ್ ಮಾಡ್ಕೊಳ್ಬೋದು ಅಥವಾ ಹಾಗೆ ಕೂಡ ಬಿಡ್ಬೋದು. ಗಣೇಶ ಹಬ್ಬ ಅಲ್ಲ, ಸ್ವಲ್ಪ ಡೆಕೋರೇಷನ್ ಮಾಡಿದ್ರೆ ತುಂಬ ಚೆನ್ನಾಗಿ ಕಾಣುತ್ತೆ ಅಂತ ಹೇಳ್ಬಿಟ್ಟು ಈ ರೀತಿ ಗಾರ್ನಿಷ್ ಮಾಡ್ಕೊಳ್ತಾ ಇದ್ದೀನಿ ಅಷ್ಟೇ. ಎಲ್ಲ ಮೋದಕಗಳಿಗೆ ಇದೇ ರೀತಿ ಪಿಸ್ತಾ ಹಚ್ಚಿಬಿಟ್ಟು ಗಾರ್ನಿಷ್ ಮಾಡ್ಕೊಂಡಿದ್ದೀನಿ. ನೋಡ್ತಿರ್ಬೋದು, ಇದಕ್ಕೆ ನಾನು ಕೇಸರಿ ದಳ ಇಟ್ಬಿಟ್ಟು ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕಾಣಲಿ ಅಂತೇಳ್ಬಿಟ್ಟು ನಾನು ಕೇಸರಿ ದಳ ಹಾಕ್ಕೊಳ್ತಾ ಇದ್ದೀನಿ ಗಾರ್ನಿಷ್ಗೋಸ್ಕರ. ಇದ್ರೆ ಹಾಕ್ಕೊಳ್ಳಿ, ಏನನ್ನು ಸ್ಕಿಪ್ ಕೂಡ ಮಾಡ್ಕೊಳ್ಬೋದು. ಇನ್ಸ್ಟೆಂಟಾಗಿ ಜಸ್ಟ್ 10 ನಿಮಿಷದಲ್ಲಿ ಗೌರಿ ಗಣೇಶ ಹಬ್ಬಕ್ಕೆ ನೈವೇದ್ಯಕ್ಕೆ ಈ ಮೋದಕನ ಪ್ರಿಪೇರ್ ಮಾಡ್ಕೊಳ್ಬೋದು. ತುಂಬ ಈಸಿಯಾಗಿದೆ, ಒಂದು ಸರಿ ಇದನ್ನು ಟ್ರೈ ಮಾಡಿ ನೋಡಿ. ರೆಡಿಯಾಗಿದೆ ಗೌರಿ ಗಣೇಶ ಹಬ್ಬಕ್ಕೆ ಗಣೇಶನಿಗೆ ಪ್ರಿಯವಾದ ಮೋದಕ. ಹೇಗೆ ಬಂದಿದೆ ಅಂತೇಳ್ಬಿಟ್ಟು ಕಮೆಂಟ್ ಮಾಡಿ. ನಿಮಗೆ ಈ ರೆಸಿಪಿ ಸ್ವಲ್ಪವಾದರೂ ಇಷ್ಟವಾದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ನಿಮ್ಮ ಫ್ಯಾಮಿಲಿ ಮೆಂಬರ್ ಜೊತೆಗೆ ಮತ್ತು ನಿಮ್ಮ ಫ್ರೆಂಡ್ ಜೊತೆಗೆ. ಮತ್ತೆ ಸಿಗೋಣ ಮತ್ತೊಂದು ಹೊಸ ವೀಡಿಯೋ ಜೊತೆಗೆ. ಟಿಲ್ ದೆನ್ ಟೇಕ್ ಕೇರ್, ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ರೀತಿಯಿಂದ ಅಡುಗೆ ಮನೆ.